ಹಲೋ ಗೈಸ್, ನಮ್ಗೆ ಈ ರಿಸ್ಕ್ ಫ್ರೀ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನಮ್ಗೆ ಇನ್ನೂ ಒಂದು ಮೆಥಡ್ ಇದೆ, ಅದನ್ನೇ ಪ್ರಾಬಬಿಲಿಟಿ ಮೆಥಡ್ ಅಂತ ಹೇಳ್ತೀವಿ. ಪ್ರಾಬಬಿಲಿಟಿ ಮೆಥಡ್ ಅಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದಷ್ಟು ದುಡ್ಡು ಇದೆ, ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಪ್ರತಿ ವರ್ಷ ನನಗೆ ಒಂದಷ್ಟು ದುಡ್ಡು ಬರುತ್ತೆ ಅಂತ ಅನ್ಕೊಂಡಿರ್ತೀನಿ, ಬರುತ್ತೆ ಅಂತ ಅನ್ಕೊಂಡಿರ್ತೀನಿ. ಆ ಬರುತ್ತೆ ಅನ್ನೋ ಅಮೌಂಟ್ ಅಲ್ಲಿ ಎಷ್ಟು ಚಾನ್ಸಸ್ ಇದೆ ನನಗ್ ಬರೋದು? ಸಿ ವಾಟ್ ಈಸ್ ಪ್ರಾಬಬಿಲಿಟಿ ಅಂತ ಹೇಳಿದ್ರೆ, ಪ್ರಾಬಬಿಲಿಟಿ ಈಸ್ ಅ ಪ್ರಾಸೆಸ್ ಆಫ್ ಫೈಂಡಿಂಗ್ ಔಟ್ ದ ಹ್ಯಾಪನಿಂಗ್ ಆಫ್ ದ ಈವೆಂಟ್ಸ್. ಓಕೆನಾ? ಮೋಸ್ಟ್ ಪ್ರಾಬಬಲ್ ಈವೆಂಟ್ಸ್ ಹ್ಯಾಪನಿಂಗ್ ಚಾನ್ಸಸ್ ಎಷ್ಟೆಷ್ಟು ಇದೆ ಅಂತ ಹುಡುಕ್ತೀವಿ. ಇಲ್ಲಿ ನಮಗೆ ಕ್ವಶನ್ ಒಂದಿದೆ, ಈ ಕ್ವಶನ್ ಅಲ್ಲಿ ನಾನು ನಿಮಗೆ ಒಂದಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟೂ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಆರ್ ಬೀಯಿಂಗ್ ಕನ್ಸಿಡರ್ಡ್, ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್: ಪ್ರಾಜೆಕ್ಟ್ ಎಕ್ಸ್ ಅಂಡ್ ಪ್ರಾಜೆಕ್ಟ್ ವೈ, 6,000 ಕ್ಯಾಶ್ ಇನ್ಫ್ಲೋಸ್ ಇದೆಯಂತೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಇದೆಯಂತೆ. ಪ್ರಾಜೆಕ್ಟ್ ಎಕ್ಸ್ ದು ಕ್ಯಾಶ್ ಇನ್ಫ್ಲೋಸ್ ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾನೆ, ಬೋರ್ಡ್ ಮೇಲೆ ಬರೆದಿದ್ದೀನಿ. ಹಾಗೆ ಅಸ್ಯೂಮಿಂಗ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಟ್ 10% ಅಡ್ವೈಸ್ ದ ಸೆಲೆಕ್ಷನ್ ಆಫ್ ಪ್ರಾಜೆಕ್ಟ್ ಪ್ರಾಬಬಿಲಿಟಿ ಅಪ್ರೋಚ್ ಅಂತ ಹೇಳಿದ್ದಾರೆ. ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಅವನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇಷ್ಟಿಷ್ಟ್ ಬರುತ್ತೆ ಅಂತ ಅನ್ಕೊಂಡು ಎಸ್ಟಿಮೇಟ್ ಮಾಡ್ಕೊಂಡಿದ್ದ. ಈ ಎಸ್ಟಿಮೇಟ್ ಮಾಡ್ಕೊಂಡಿರೋದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಚಾನ್ಸಸ್ ಇದೆ ಬರೋ ಅಂತದ್ದು, ದುಡ್ಡು ಬರೋ ಅಂತದ್ದು ಅಂದ್ರೆ 4,000 × 0.2 ಅಂದ್ರೆ 800 rupees. 4,800, ದಿಸ್ ಈಸ್ 2,400. ಇಷ್ಟು ಚಾನ್ಸಸ್ ಇರುತ್ತೆ, ಇಷ್ಟು ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ. 2,400 ಪಿವಿ ಫ್ಯಾಕ್ಟರ್ಸ್ 10%ಗೆ ಕೊಟ್ಟಿಲ್ಲ ಅವನು, ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸರ್, ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು? ಏನು ಇಲ್ಲ, ನಾನು ನಿಮಗೆ ಇಲ್ಲಿ ತೋರಿಸ್ತಿರ್ತೀನಿ, ಸುಮ್ನೆ ಹಂಗೆ ನೋಡಿ ನೋಡಿ. 10% ತಾನೆ 1/1.1 ಮಾಡಿದ್ರೆ, ಈಸಿ ಕೋಸ್ಟು ಮಾಡಿದ್ರೆ ನೋಡಿ 909, ಮತ್ತೆ ಈಸಿ ಕೋಸ್ಟು ಮಾಡಿ, ಮತ್ತೆ ಈಸಿ ಕೋಸ್ಟು ಮಾಡಿ, ಮತ್ತೆ ಈಸಿ ಕೋಸ್ಟು, ಮತ್ತೆ ಈಸಿ ಕೋಸ್ಟು, ಮತ್ತೆ ಈಸಿ ಕೋಸ್ಟು ಮಾಡ್ತಾ ಇದ್ರೆ ಎಷ್ಟು ವರ್ಷಕ್ಕೆ ಬೇಕೋ ಅಷ್ಟು ವರ್ಷಕ್ಕೆ ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ, 1/1.1 ಈಸಿ ಕೋಸ್ಟು 909 ಈಸಿ ಕೋಸ್ಟು 0.826 ಈಸಿ ಕೋಸ್ಟು 0.751 ಇದು ಬಂತು. ಇದು ಪಿ ವಿ ಫ್ಯಾಕ್ಟರ್ಸ್ 10%. ನಾವೀಗ ಪ್ರೆಸೆಂಟ್ ವ್ಯಾಲ್ಯೂ ಪಿ ವಿ ಫ್ಯಾಕ್ಟರ್ಸ್ ಇಂಟು ನೆಟ್ ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ಳೋಣ. 800 × 0.909 ಮಾಡಿದ್ರೆ 727 rupees 20 paise ಬರುತ್ತೆ. 800 × 0.909. ನೆಕ್ಸ್ಟ್ 4,800 × 0.826 ಮಾಡಿದ್ರೆ 3,964.80. 2,400 × 0.751 ಮಾಡಿದ್ರೆ 1,802.40. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ತಗೊಂಡ್ರೆ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಇದರದು 3,964.8, 727.2, ಯು ಗೆಟ್ 6,494.40 rupees 40 paise. ನೋಡಿ ಇಷ್ಟು ದುಡ್ಡು ಬರುತ್ತೆ ಮೂರು ವರ್ಷಕ್ಕೆ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್, ಇನ್ವೆಸ್ಟ್ಮೆಂಟ್ ಮಾಡಿರೋದು 6,000, ಅಲ್ಲಿಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 494 rupees 40 paise ದುಡ್ಡು ಬರುತ್ತೆ. ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ನೆಟ್ ಅಮೌಂಟ್ ಇಷ್ಟು ಬರುತ್ತೆ. ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ, ಇಷ್ಟು ಲಾಭ ಬರುತ್ತೆ. ಈಗ ವೈ ಪ್ರಾಜೆಕ್ಟ್ ನೋಡೋಣ. 8,000 × 0.2 ಮಾಡಿದ್ರೆ 1,600. 9,000 × 0.6 ಮಾಡಿದ್ರೆ 5,400. 9,000 × 0.2 ಮಾಡಿದ್ರೆ 1,800. ಪಿ ವಿ ಫ್ಯಾಕ್ಟರ್ಸ್ 909.826.751. ಈಗ 1,600 × 0.909 ಈಸ್ 1,454 rupees 40 paise. 0.826 × 5,400 ಅಂದ್ರೆ 4,460 rupees 40 paise. 0.751 × 1,800 ಮಾಡಿದ್ರೆ
1,351.80. ಈಗ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಚೆಕ್ ಮಾಡಿದ್ರೆ 4460.4, 1454.4, ಟೋಟಲ್ 7,266.60. ಸೊ 1,266.60. ನೀವು ಆರಾಮಾಗಿ ಹೇಳ್ಬಿಡ್ಬೋದು ಯಾವ್ದ್ರಲ್ಲಿ ಜಾಸ್ತಿ ಬರ್ತಾ ಇದೆ, ಪ್ರಾಜೆಕ್ಟ್ ವೈನಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ದೇರ್ ಫೋರ್ ಪ್ರಾಜೆಕ್ಟ್ ವೈ ಈಸ್ ಪ್ರಿಫರ್ಡ್ ಆಸ್ ಎನ್ ಪಿ ವಿ ಈಸ್ ಗ್ರೇಟರ್ ದ್ಯಾನ್ ಪ್ರಾಜೆಕ್ಟ್ ಎಕ್ಸ್. ಓಕೆನಾ ಗೈಸ್, ಇಷ್ಟೇ ಇದು. ಈ ಮೂರು ಮೆಥಡ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್.